ದೇಹದಿಂದ ದೂರನಾದೆ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದೆ ಹಲೋ ಹಲೋ ಸಂಪನ್ಮೂಲ ಮಾಡ್ತೀನಾ ಏನ ಸಂಪನ್ಮೂಲ ಮಾಡ್ತೀನಾ ಅಂತ ಕೇಳ ಸಂಪನ್ಮೂಲ ಯಾರ ಈ ತರ ಹೆಸರಿಡ್ತಾರಲ್ಲ ಅಸಂಯಲ್ಲ ಇಟ್ಟಿದಾರಲ್ಲ ಸರ್ ಯಾರು ಚೌಳಕ್ ನನಗೆ ಕರೀಲೇ ಅಲ್ಲ ಸರ್ ಯಾರು ಇಟ್ಟರು ಅಂತ ಗೊತ್ತಾಗಿಲ್ಲ ಸರ್ ಅಲ್ಲ ಇದು ಸಂಪನ್ಮೂರ್ತಿಯವ್ರ ಫೋನ್ ಅಲ್ಲ ಮತ್ತಾರ್ದು ನಂದು ಏನ್ ಕೆಲಸ ಮಾಡೋದು ನಂದು ಅವರು ನಂದು ಯಾರ್ರಿ ನಂದು ನೀವೇ ಅಲ್ವಾ ಸರ್ ನಂದು ಅಂತ ಹೇಳಿದ್ದು ಯಾವ ಫೋನ್ ನಂದು ಅಂತಂದಿದ್ದೆ ಅಷ್ಟೇ ಮತ್ತೆ ನಂದು ಅಂದ್ರೆ ನೀವು ಲೇ ಮಂಗ ಫೋನ್ ನಂದು ಅಂದ ಮಾತ್ರಕ್ಕೆ ನನ್ನ ಹೆಸರು ನಂದು ಆಗ್ಬಿಡುತ್ತ ಏನಲ್ಲ ಅಂದ್ರೆ ನೀವು ನಂದು ಅಲ್ಲ ತಿರ್ಗಾ ಕೇಳು ಯಾರಲ್ಲ ಮತ್ತೆ ಏನೋ ಮತ್ತೆ ಮತ್ತೆ ನೀವ್ಯಾರು ಏನ್ ಮಾಡ್ತಿದ್ದೀರಾ ನಾನಾ ಕರೆಟ ಮಾರೋನು ರಸ್ತೆ ತಿರುಗ್ತಿರ್ತೀನಿ ಬೇಕಾ ಓಹೋ ಗುಡ್ 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 ಹೇಗೆ ಕಾಲ್ ಕೆಜಿಗೆ ಇವನು ಯಾರಲಿ ನೀನೇ ಕಣಯ್ಯ ನಾನ ಮೈಸೆಲ್ಫ್ ರಾಜ್ ದಿಗ್ಗಜ ರಾಜ್ ಏನ ದಿಗ್ಗಜ ರಾಜ್ ಲೋ ಏನ್ರೋ ಹೆಸರಿಟ್ಕೋತೀರಾ ಈ ಹೆಸರು ಕರಿಯೋದಕ್ಕೆ ವಾಕರಿಕೆ ಬರುತ್ತಲ್ರೋ ಈ ಹೆಸರಿಟ್ಕೊಂಡು ಪಾಪ ಹೆಂಗ್ರೋ ಬದುಕಿದ್ರ ನೀವೆಲ್ಲ ಯಾಕೆ ಏನಾಯ್ತು ಅಲ್ಲ ಕಣ ನೀನೆ ಹೇಳು ದಿಗ್ಗಜ ಅಂತ ಯಾವನಾದ್ರೂ ಹೆಸರಿಟ್ಕತ್ತಾನೆ ಅಂತ ಯಾವ ದರಿದ್ರ ನನ್ನ ಮಗನ ಹೆಸರಿಟ್ಟಿದ್ ಹೇಳ ನೀನು ಪ್ಲೀಸ್ ಮಗ ಅಲ್ಲ ಫಾದರ್ ಅಂತ ಹೆಸರಿಟ್ಕೊಂಡು ಉಟ್ಬಿಡ್ತಾರೆ ಫಾದರ್ ಅಂತಂದ್ಮೇಲೆ ಅವ್ರನ್ನ ಬೈಯೋಂಗೆ ಬೇರೆ ಇಲ್ಲ ಚಿನ್ನೆ ಏನ್ ಕೆಲಸ ಮಾಡ್ಕೊಂಡಿದ್ದೆ ಬಂಗಾರ ನೀನು ಸಾಮೂಹಿಕ ಸಗಣಿ ಕಂಪನಿ ರಿಜಿಸ್ಟರ್ಡ್ ಚಿಕ್ಕಪೇಟೆ ಬೆಂಗಳೂರು ಕಂಪನಿ ನಂದೆ ಏನ ಸಗಣಿ ವ್ಯಾಪಾರನ ಸರ್ ನಮಗೆ ಗ್ರಾಹಕರೇ ದೇವರು ಸರ್ ಕೇಳಬಿದೋಗಿದೆ ಅಂಟೋಗ್ಬಿಟ್ಟಿರ್ಬೇಕು ಅನ್ಸುತ್ತೆ ಸರ್ ಲೋಡ್ ಆಗಿರೋ ಗಾಡಿ ಏರಿಯಾದೊಳಗೆ ಎಂಟ್ರಿ ಆಗ್ತಿದ್ದಂಗೆ ಯಾವ ನಾಯಿ ಬೇಕಾದ್ರೂ ಗೊತ್ತಾಗುತ್ತೆ ಸರ್ ಐಟಮ್ ನಿಮ್ದೆ ಅಂತ ಸರ್ ನಾನು ಹೇಳಿದಂತ ಐಟಮ್ ನ ಬಳುತ್ತು ತಗೋಕೂಡುದು ಸರ್ ಕಸ್ಟಮರ್ ಆಗ್ಬೇಕಲ್ವಾ ನೀವು ಇನ್ನು ಎಷ್ಟು ಬಿಸ್ನೆಸ್ ಮಾಡಬೇಕು ಹೇಳಿ ಎಷ್ಟು ಕಳಿಸ್ಲಿ ಅಪ್ಪಿ ಅಲ್ಲ ಹಿಂಭಾಗ ಕೈ ಹಾಕಿದ್ರೆ ಎಷ್ಟು ಬೇಕಾದ್ರೆ ಸಿಗುತ್ತೆ ಅದಕ್ಕೆ ಪೇಮೆಂಟ್ ಬೇರೆ ಲೋ ಚಿನ್ನೋ ರಾಜು ನೀನು ಈ ವ್ಯಾಪಾರ ಮಾಡ್ತಿದ್ದಿಲ್ಲ ಅದ್ರ ಮೇಲೆ ಆಣೆ ಮಾಡಿ ಹೇಳೋ ಯಾರಿಗೆ ಫೋನ್ ಮಾಡಿದ್ಯಾ ಅಂತ ಬಂಗಾರೋ ನೀನು ಸಿಗೋ ನಿನಗೆ ಯಾವುದಲ್ಲ ಅದ್ರಲ್ಲಿ ಹೊಡೆದು ಬಿಡ್ತೀನಿ ಕಣ ಯಾರಿಗೆ ಫೋನ್ ಮಾಡಿದ್ಯಾ ಅಂತ ನೀನು ಮರ್ತು ಬಿಟ್ಟಿದ್ಯಲ್ಲ ಸರ್ ಸರಿ ಸರ್ ಸರಿ ಸರ್ ಸರಿ ಸರ್ ಅಂದಾಗೆ ವ್ಯವಹಾರ ಮಾಡಬೇಕಾದ್ರೆ ನನ್ನ ಹೆಸರೇ ನಾನು ಮರ್ತೋಗ್ಬಿಡ್ತೀನಿ ಸಂಪನ್ಮೂಲ ಮೂರ್ತಿ ಅವರು ಅಲ್ಲ ಇದ ನಾಯಿ ಸಂಪನ್ಮೂಲ ಮೂರ್ತಿ ಅಲ್ಲ ಹೌದು ಆ ನಾಯಿಗೆ ಯಾಕೆ ಫೋನ್ ಮಾಡ್ತಿದ್ಯಪ್ಪ ನೀನು ಅಂತ ದೊಡ್ಡ ವಿಚಾರ ಏನಲ್ಲ ಸರ್ ಎಂಟು ಲಕ್ಷ ಬ್ಯಾಗಲೇ ಬಿಟ್ಟೋಗ್ಬಿಟ್ಟಿದ್ರು ಅದು ರಿಟರ್ನ್ ಕೊಡ್ಬೇಕಾಯ್ತು ನೀವೇ ಸರಿ ಓಕೆ ನಾನೇ ಅಲ್ಲ ಏ ದಿಗ್ಗೋ 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 ಲೋ ದಿಗ್ಗೋ ಏ ಇವನೇ ಹಲೋ ಸುಳ್ಳು ಹೇಳ್ಬಿಟ್ಟೆ ಕೈಯಾರ 8 ಲಕ್ಷ ಹೋಗ್ಬಿಡ್ತು
ಎಂಟು ಲಕ್ಷ ಸಿಕ್ಕಿದ್ರೆ ಎಷ್ಟು ವಿಷ ಸಿಕ್ತಿತ್ತು ಅಯ್ಯೋ, ದಿನ ಕುಡ್ದು ಸಾಯ್ಬೋದಾಗಿತ್ತು. ಸತ್ಯ ಹೇಳಬಾರ್ದು, ಸತ್ಯ ಹೇಳಿದ್ರೆ ಎಲ್ಲ ಎಪಿಸೋಡಲ್ಲೂ ಲಾಸ್ಟಲ್ಲಿ ಡೈಲಾಗ್ ಇರಲ್ಲ. ಆಯಿತು, ಎಪಿಸೋಡ್ ಮುಗ್ದಿದೆ, ಮನೆಗೆ ಹೋಗಿ ಎಲ್ಲದಲ್ಲೂ ಹೇಳುತ್ತದೆ ಇವ್ರಿಗೆ. ಬರೀ ಸಂಧಿ ಗೊಂದಿಯಲ್ಲಿ ಹೋಗಬೇಡ, ಸ್ವಲ್ಪ ಸೀದ ರೋಡಿನಲ್ಲಿ ಹೋಗು. ನಂದನಾಣಿ ನಂದನಾಣಿ.